ನಮಸ್ಕಾರ ವಿದ್ಯಾರ್ಥಿಗಳೇ, ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಈ ವಿಡಿಯೋ ಮುಖಾಂತರ ದ್ವಿತೀಯ PUCಯ 8ನೇ ಪದ್ಯಪಾಠವಾದಂತಹ ಮುಂಬೈ ಜಾತಕ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ. ಕಳೆದ ವಿಡಿಯೋದಲ್ಲಿ ನಾವು ಪದ್ಯಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ತಿಳಿದುಕೊಂಡಿದ್ದೇವೆ. ಪದ್ಯವನ್ನು ರಚನೆ ಮಾಡಿರುವಂತಹ ಕೃತಿಕಾರರು GS ಶಿವರುದ್ರಪ್ಪ, ಕನ್ನಡಕ್ಕೆ ರಾಷ್ಟ್ರಕವಿ ಎಂದೇ ಪ್ರಸಿದ್ಧರಾದಂತಹ ಹಾಗೂ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಿರುವಂತಹ ಕವಿ GS ಶಿವರುದ್ರಪ್ಪ ಅವರು ರಚನೆ ಮಾಡಿರುವಂತಹ ಮುಂಬೈ ಜಾತಕ ಎನ್ನುವಂತಹ ಪದ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳ ವಿವರಣೆಯನ್ನು ಈ ವಿಡಿಯೋ ಮುಖಾಂತರ ನಾನು ಶೇರ್ ಮಾಡುತ್ತಿದ್ದೇನೆ. ಗಮನಿಸಿ, ಪ್ರಶ್ನೋತ್ತರಗಳನ್ನು ಕೇಳಿಸಿಕೊಳ್ಳುವುದರ ಮೂಲಕ ಉತ್ತರವನ್ನು ನಿಮ್ಮದೇ ಆದ ಸ್ವಂತ ಶೈಲಿಯಲ್ಲಿ ಬರೆಯುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ. ಬನ್ನಿ, ಪ್ರಶ್ನೆ ಒಂದನ್ನು ನೋಡೋಣ. ಅವಸರದ ಹೆಜ್ಜೆಯ ಮೇಲೆ ಸರಿವ ಸಾವಿರ ಕೊರಳು. ಇಲ್ಲಿ ಯಾವ ಸಂದರ್ಭದಲ್ಲಿ ವಾಕ್ಯವನ್ನು ಬಳಸಲಾಗಿದೆ, ಪದ್ಯವನ್ನು ರಚನೆ ಮಾಡಿರುವಂತಹ ಕೃತಿಕಾರರು ಯಾರು ಎನ್ನುವಂತಹ ಉತ್ತರವನ್ನು ಆಯ್ಕೆಯಲ್ಲಿ ಬರೆಯಬೇಕಾಗುತ್ತದೆ. ಪ್ರಸ್ತುತ ಸಾಲನ್ನು ರಾಷ್ಟ್ರಕವಿ ಡಾಕ್ಟರ್ GS ಶಿವರುದ್ರಪ್ಪನವರು ರಚನೆ ಮಾಡಿರುವಂತಹ ತೆರೆದ ದಾರಿ ಕವನ ಸಂಕಲನದಿಂದ ಆಯ್ದಂತಹ ಮುಂಬೈ ಜಾತಕ ಎನ್ನುವ ಪದ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಗಮನಿಸಿ ವಿದ್ಯಾರ್ಥಿಗಳೇ, ನೀವು ಪ್ರಸ್ತುತ ವಾಕ್ಯವನ್ನು ಎಲ್ಲಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಎಂದು ಬರೆಯುವಾಗ ಈ ಮೇಲಿನ ವಾಕ್ಯವನ್ನು ಅಥವಾ ಪ್ರಸ್ತುತ ವಾಕ್ಯವನ್ನು ಅಥವಾ ಸಾಲನ್ನು ಎಲ್ಲಿಂದ ಆಯ್ಕೆ ಮಾಡಿಕೊಂಡಿದ್ದೀರಾ ಎನ್ನುವುದನ್ನು ಬರೆಯುವುದು ಅತ್ಯಂತ ಪ್ರಮುಖವಾಗಿರುತ್ತದೆ. ರಾಷ್ಟ್ರಕವಿ ಡಾಕ್ಟರ್ GS ಶಿವರುದ್ರಪ್ಪನವರು ರಚನೆ ಮಾಡಿರುವಂತಹ ತೆರೆದ ದಾರಿ ಕವನ ಸಂಕಲನದಿಂದ ಆಯ್ದಂತಹ ಮುಂಬೈ ಜಾತಕ ಎಂಬ ಪದ್ಯಭಾಗದಿಂದ ಮೇಲಿನ ವಾಕ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅರ್ಥ ಆಯಿತು ಅಂದ್ಕೊಳ್ತೀನಿ. ಕ್ಲಿಯರಾಗಿ ಯಾವ ಪದ್ಯ, ಕವಿ ಯಾರು, ಕವನ ಸಂಕಲನ ಯಾವುದು, ಇದಿಷ್ಟನ್ನು ಕೂಡ ಅರ್ಥ ಆಯಿತು ಅಂದ್ಕೊಳ್ತೀನಿ. ಅದಾದ ನಂತರ ನೀವು ಸಂದರ್ಭವನ್ನು ಬರೀಬೇಕು, ಯಾವ ಸಂದರ್ಭದಲ್ಲಿ ಮೇಲಿನ ವಾಕ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ನಗರ ಜೀವನದ ಅವಸರದ ಬದುಕಿನ ಚಿತ್ರಣವನ್ನು ಕಟ್ಟಿಕೊಡುವಂತಹ ಕವಿ ಈ ಮಾತನ್ನು ಹೇಳುತ್ತಾರೆ. ಮುಂಬೈಯಂತಹ ಬ್ಯುಸಿ ನಗರದಲ್ಲಿ, ಮಹಾನಗರದಲ್ಲಿ ಹುಟ್ಟಿ ಬೆಳೆದಂತಹ ಮಗು ದಿನವೂ ಕೂಡ ಕಾಣುವುದು ಏನನ್ನ ಅಂದರೆ, ಬೆಳಗಿನಿಂದ ಸಂಜೆಯವರೆಗೆ ಬರಿಯ ವಾಹನಗಳ ಸಂಚಾರವನ್ನು, ಅವಸರವಸರವಾಗಿ ವೇಗದ ಹೆಜ್ಜೆಗಳನ್ನು ಹಾಕಿ ಸಂಚರಿಸುವ ವ್ಯಕ್ತಿಗಳನ್ನು, ಸಮಯ ವ್ಯವಧಾನಗಳಿಲ್ಲದ ಮನುಷ್ಯರನ್ನು ಎಂಬುದಾಗಿ ಕವಿ ಇಲ್ಲಿ ಹೇಳುವಂತಹ ಸಂದರ್ಭದಲ್ಲಿ ಮೇಲಿನ ವಾಕ್ಯವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಎರಡನೆಯ ಪ್ರಶ್ನೆ, ರಸ್ತೆ ದಾಟುವಾಗ ಎಚ್ಚರಿಕೆ. ಪ್ರಸ್ತುತ ಸಾಲನ್ನು ರಾಷ್ಟ್ರಕವಿ ಡಾಕ್ಟರ್ GS ಶಿವರುದ್ರಪ್ಪನವರು ರಚನೆ ಮಾಡಿರುವಂತಹ ತೆರೆದ ದಾರಿ ಕವನ ಸಂಕಲನದಿಂದ ಆಯ್ದಂತಹ ಮುಂಬೈ ಜಾತಕ ಎಂಬ ಪದ್ಯಭಾಗದಿಂದ ಮೇಲಿನ ಸಾಲನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭ ಎಂದರೆ ನಗರ ಬದುಕಿನಲ್ಲಿ ಕಾಣುವಂತಹ, ಕೇಳುವಂತಹ ವಿಚಾರಗಳು ಯಾವುದು ಎಂದು ಕವಿ ಇಲ್ಲಿ ಚಿತ್ರಿಸಿದ್ದಾನೆ. ವ್ಯವಧಾನವಿಲ್ಲದ, ಸಮಾಧಾನವಿಲ್ಲದ ಜೀವನದ ನಡುವೆ ಎಲ್ಲದಕ್ಕೂ ಕ್ಯೂ ನಿಂತು ಸಮಯ ಕಳೆಯುತ್ತಾರೆ. ಫುಟ್ಪಾತಿನಲ್ಲಿ ಮಾತ್ರ ನಡೆಯಬೇಕು, ಸ್ವಚ್ಛಂದವಾಗಿಯೋ ಮೈಮರೆತೋ ಓಡಾಡಲು ಸಾಧ್ಯವಿಲ್ಲ. ರಸ್ತೆಯನ್ನು ದಾಟುವಾಗ ಮೈಯೆಲ್ಲ ಕಣ್ಣಾಗಿರಬೇಕು. ಎಲ್ಲಿಯೂ ವಿಶ್ರಾಂತಿಯೇ ಇಲ್ಲದೆ ಓಡುವ ಸ್ಪರ್ಧಾತ್ಮಕ ಜೀವನ ಎಂಬುದಾಗಿ ಹೇಳುವಂತಹ ಸಂದರ್ಭದಲ್ಲಿ ಕವಿ ಮೇಲಿನ ವಾಕ್ಯವನ್ನು ಹೇಳುತ್ತಾರೆ. ಇನ್ನು ಸ್ವಾರಸ್ಯ ಅಂದರೆ, ನಗರ ಬದುಕೇ ಸೂಕ್ಷ್ಮ, ಅಲ್ಲಿ ಮೈ ಮರೆತರೆ ಸಾಕು, ಅಪಾಯ ಕಟ್ಟಿಟ್ಟ ಬುತ್ತಿ ಎಂಬುದನ್ನು ವಾಕ್ಯ ನಮಗೆ ಸೂಚಿಸುತ್ತದೆ. ಮೂರನೇ ಪ್ರಶ್ನೆ, ರಸ್ತೆ ಅಂಚಿನಲ್ಲೇ ಕೈ ಹಿಡಿದು ನಡೆದವಳು. ಉತ್ತರ, ಪ್ರಸ್ತುತ ವಾಕ್ಯವನ್ನು ರಾಷ್ಟ್ರಕವಿ ಡಾಕ್ಟರ್ GS ಶಿವರುದ್ರಪ್ಪನವರು ರಚನೆ ಮಾಡಿರುವಂತಹ ತೆರೆದ ದಾರಿ ಕವನ ಸಂಕಲನದ ಮುಂಬೈ ಜಾತಕ ಎಂಬ ಪದ್ಯಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಯಾವ ಸಂದರ್ಭದಲ್ಲಿ ಅಂದರೆ, ನಗರ ಬದುಕಿಗೆ ಮಕ್ಕಳನ್ನು ತಿದ್ದಿ ಒಗ್ಗಿಸುವಂತಹ, ತಾಯಂದಿರ ಚಿತ್ರಣವನ್ನು ವಿವರಿಸುವಾಗ
ಕವಿ ಮೇಲಿನ ವಾಕ್ಯವನ್ನು ಹೇಳುತ್ತಾರೆ. ಪ್ರತಿದಿನವೂ ಸಾವಿರ ಸಾವಿರ ವಾಹನಗಳು ಓಡಾಡುವ ರಸ್ತೆಯ ಅಂಚಿನಲ್ಲಿ ಮಗುವಿನ ತಾಯಿ ಕೈ ಹಿಡಿದು ಮಗುವಿನ ಕೈಯನ್ನು ಹಿಡಿದು ನಡೆಸುತ್ತಾಳೆ. ಇರುವ ಅಂಗೈ ಅಗಲದ ಮನೆಯ ಕೋಣೆಯಿಂದಲೇ ಉಸಿರುಗಟ್ಟಿಸುವ ಪ್ರಪಂಚದ ಪರಿಚಯ ಮಾಡಿಸುತ್ತಾಳೆ. ತಾಯಿ ತನ್ನ ಮಗುವನ್ನು ಸೂಚನೆ ನೀಡಿ ತಿರುಗಿಸುವ ಕೀಲಿ ಯಂತ್ರದಂತೆ ಬೆಳೆಸುವ ಅನಿವಾರ್ಯತೆಯ ಬದುಕಿನ ಚಿತ್ರಣವನ್ನು ನಾವು ಕಾಣಬಹುದಾಗಿದೆ. ಇನ್ನು ಸಂದರ್ಭಕ್ಕೆ ಸ್ವಾರಸ್ಯ ಅಂದರೆ, ವಿಶಾಲ ಪ್ರಪಂಚದ ಸುಂದರತೆಯನ್ನು ಕಾಣಬೇಕಿದ್ದ ಮಗು ನಗರದ ಒಂದು ಇಕ್ಕಟ್ಟಿನಲ್ಲಿ ಬದುಕನ್ನು ಕಟ್ಟಿಕೊಳ್ಳುವ ಪರಿಯನ್ನು ನಾವಿಲ್ಲಿ ಕಾಣಬಹುದು. ಇನ್ನು ಪ್ರಶ್ನೆ ನಾಲ್ಕು ಹೀಗಿದೆ, ಗಮನಿಸಿ. ಕುಳಿತು ಕೆಮ್ಮುವ ಪ್ರಾಣಿ. ಪ್ರಸ್ತುತ ಸಾಲನ್ನು ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ರಚನೆ ಮಾಡಿರುವಂತಹ ತೆರೆದ ದಾರಿ ಕವನ ಸಂಕಲನದಿಂದ ಮುಂಬೈ ಜಾತಕ ಎಂಬ ಪದ್ಯದಿಂದ ಮೇಲಿನ ವಾಕ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭ ಅಂದರೆ, ನಗರದ ಯಾಂತ್ರಿಕ ಬದುಕಿನಲ್ಲಿ ತಂದೆ ತಾಯಿಗಳು ಮತ್ತು ಮಕ್ಕಳ ಸಂಬಂಧಗಳನ್ನು ಕುರಿತು ಹೇಳುವಂತಹ ಸಂದರ್ಭದಲ್ಲಿ ಈ ವಾಕ್ಯ ಬಂದಿದೆ. ನಗರದ ಅನಿವಾರ್ಯ ಹಾಗೂ ಸಮಯವೇ ಇಲ್ಲದ ಬದುಕಿನಲ್ಲಿ ತಂದೆ ತಾಯಿಗಳ ಜೊತೆ ಮಗು ಆನಂದದಿಂದ ಕಳೆಯುವ ಕ್ಷಣಗಳೇ ಇಲ್ಲ. ಮಗುವಿಗೆ ತಂದೆ ಎಂಬ ಕಲ್ಪನೆ ಬೆಳಗಿನಿಂದ ಸಂಜೆಯವರೆಗೆ ಗಾಣದೆತ್ತಿನಂತೆ ದುಡಿಯುವಂತಹ, ಒಮ್ಮೊಮ್ಮೆ ರಜಾದಿನಗಳಲ್ಲಿ ಮಾತ್ರ ಕಾಣುವ, ದಿನವೂ ದುಡಿದು ಸಾಯುತ್ತಾ ಕೆಮ್ಮುತ್ತಾ ಕುಳಿತ ಪ್ರಾಣಿ ಮಾತ್ರ ಎಂಬುದಾಗಿ ಇಲ್ಲಿ ಚಿತ್ರಿಸುತ್ತಾರೆ. ಇನ್ನು ಸ್ವಾರಸ್ಯ ಅಂದರೆ, ಕರುಳು ಬಳ್ಳಿಗಳೊಂದಿಗೆ ಹೆತ್ತ ಮಕ್ಕಳೊಂದಿಗೆ ವಾತ್ಸಲ್ಯ ಇಲ್ಲದ, ಮಮಕಾರಗಳನ್ನು ವ್ಯಕ್ತಪಡಿಸಲು ವ್ಯವಧಾನವಿಲ್ಲದ, ಸಮಯವಿಲ್ಲದ ತಂದೆ ತಾಯಿಗಳ ಬದುಕನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಅಂತಹ ಒಂದು ಚಿತ್ರಣ ಇಲ್ಲಿ ಚಿತ್ರಿತವಾಗಿದೆ. ನಂತರ ಪ್ರಶ್ನೆ 5, ನೂರಾರು ಜಾಹೀರಾತುಗಳು ತಲೆಗೆ ತುರುಕಿದ್ದು. ಪ್ರಸ್ತುತ ಸಾಲನ್ನು ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ರಚನೆ ಮಾಡಿರುವಂತಹ ತೆರೆದ ದಾರಿ ಕವನ ಸಂಕಲನದ ಮುಂಬೈ ಜಾತಕ ಎಂಬ ಪದ್ಯಭಾಗದಿಂದ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ. ಸಂದರ್ಭ ಅಂದರೆ, ಮಹಾನಗರಗಳಲ್ಲಿ ಅಂದರೆ ದೊಡ್ಡ ನಗರಗಳಲ್ಲಿ ಓದಿ ಬೆಳೆಯುವ ಮಕ್ಕಳ ಕುರಿತು ಚಿತ್ರಣವನ್ನು ಕವಿ ಇಲ್ಲಿ ಚಿತ್ರಿಸುತ್ತಾರೆ. ಮುಂಬೈನಂತಹ ಗಜಿಬಿಜಿಯ ನಗರದಲ್ಲಿ, ಗೊಂದಲಗಳ ಗೂಡಾದ ನಗರಗಳಲ್ಲಿ ಮಗು ಪ್ರಕೃತಿಯ ಸುಂದರತೆಗಳ ವಾಸ್ತವಿಕ ಜ್ಞಾನವನ್ನು ಪಡೆಯಲು ಹೇಗೆ ಸಾಧ್ಯ? ವಿದ್ಯೆ ಎಂದರೆ ಶಾಲೆ ಕಾಲೇಜುಗಳಲ್ಲಿ ಏನು ಕಲಿಸುವರೋ ಅಷ್ಟೇ ಆದಿಬದಿಯ ಜಾಹೀರಾತು ರೇಡಿಯೋಗಳಿಂದ ತಿಳಿದದ್ದು ಮಾತ್ರ. ತಾನಾಗಿ ಕಲಿಯುವುದಕ್ಕೆ ಅವಕಾಶವೇ ಇರುವುದಿಲ್ಲ ಇಂತಹ ಗಜಿಬಿಜಿ ನಗರಗಳಲ್ಲಿ ಎಂದು ಕವಿ ಹೇಳುತ್ತಾರೆ. ಇನ್ನು ಸ್ವಾರಸ್ಯ ಅಂದರೆ, ಪ್ರಕೃತಿ ಮತ್ತು ಸಮಾಜವನ್ನು ನೋಡಿ ಕಲಿಯಬೇಕಾಗಿದ್ದ ಮಗು ಆಧುನಿಕ ಆಕರ್ಷಕವಾದ ಬೆಡಗನ ಮಾತ್ರ ಕಲಿಯುತ್ತಿರುವುದು ವಿಪರ್ಯಾಸ ಎನ್ನುವಂತಹ ಸಂದರ್ಭ ಇಲ್ಲಿ ಮೂಡಿಬಂದಿದೆ. 6ನೇ ಪ್ರಶ್ನೆ, ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು. ಪ್ರಸ್ತುತ ಸಾಲನ್ನು ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರ ತೆರೆದ ದಾರಿ ಕವನ ಸಂಕಲನದಿಂದ ಆಯ್ದಂತಹ ಮುಂಬೈ ಜಾತಕ ಎಂಬ ಪದ್ಯಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭ ಅಂದರೆ, ಮುಂಬೈನಂತಹ ಮಹಾನಗರಗಳಲ್ಲಿ ಬಿಡುವಿಲ್ಲದೆ ಅವಸರದ ಬದುಕನ್ನು ಚಿತ್ರಿಸುತ್ತಾ ಕವಿ ಈ ಮಾತನ್ನು ಹೇಳುತ್ತಾರೆ. ಯಾರದೋ ಕೈ ಕೆಳಗೆ ತುತ್ತಿನ ಚೀಲಕ್ಕಾಗಿ ದುಡಿಯುವಂತಹ ಒಂದು ಬದುಕಿನ ಚಿತ್ರಣ, ಅನಿವಾರ್ಯತೆಯಲ್ಲಿ ಅವಸರದಲ್ಲಿ ಎದ್ದು ಬಟ್ಟೆಯನ್ನು ಧರಿಸಲು ಸಮಯವಿಲ್ಲದೆ ಓಡುವಂತಹ ಅನಿವಾರ್ಯತೆ. ಒಂದೊಂದು ಕ್ಷಣವೂ ಕೂಡ ಅಮೂಲ್ಯ. ಸಮಯ ಮೀರಿದರೆ ದಿನವೆಲ್ಲ ಅಸ್ತವ್ಯಸ್ತ. ಬಸ್ಸನ್ನೋ ರೈಲನ್ನೋ ಹಿಡಿದು ಓಡುತ್ತಿರುವ ಬದುಕನ್ನು ಕವಿ ಇಲ್ಲಿ ಚಿತ್ರಿಸಿದ್ದಾರೆ. ಇನ್ನು ಸ್ವಾರಸ್ಯ ಅಂದರೆ, ನಿತ್ಯ ಅವಶ್ಯಕತೆಗಳಿಗೂ ಸಮಯವಿಲ್ಲದ ಧಾವಂತದ ನಗರ ಜೀವನದ ಚಿತ್ರಣವನ್ನು ನಾವಿಲ್ಲಿ ಕಾಣಬಹುದು. ಇನ್ನು 1 ವಾಕ್ಯದ ಪ್ರಶ್ನೆಗಳನ್ನು ಗಮನಿಸಿ. ಪ್ರಶ್ನೆ 1, ಮಗು ಹುಟ್ಟಿದ್ದು ಎಲ್ಲಿ? ಮಗು ಹುಟ್ಟಿದ್ದು ಆಸ್ಪತ್ರೆಯಲ್ಲಿ. 2ನೇ ಪ್ರಶ್ನೆ, ಮುಂಬೈಯಲ್ಲಿ ಬೆಳಗಿನಿಂದ ಸಂಜೆ ತನಕ ಕಾಣುವುದೇನನ್ನ? ಮುಂಬೈನಲ್ಲಿ ಬೆಳಗಿನಿಂದ ಸಂಜೆ ತನಕ ಕಾಣುವುದು ಲಕ್ಷ ಚಕ್ರದ ಉರುಳು. 3ನೇ ಪ್ರಶ್ನೆ, ವರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಯಾರು? ಉತ್ತರ, ವರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ತಾಯಿ. 4ನೇ ಪ್ರಶ್ನೆ, ಕುಳಿತು ಕೆಮ್ಮುವ ಪ್ರಾಣಿ ಯಾರು? ಉತ್ತರ, ಕುಳಿತು ಕೆಮ್ಮುವ ಪ್ರಾಣಿ ಎಂದರೆ ತಂದೆ. 5ನೇ ಪ್ರಶ್ನೆ, ತಾನಾಗಿ ಕಲಿತದ್ದು ಏನು?
ಉತ್ತರ, ಬಸ್ ಸ್ಟ್ಯಾಂಡಿನಲ್ಲಿ ನಿಂತು ಬಣ್ಣಗಳ ಕಡೆ ಕಣ್ಣಾಡಿಸುವುದನ್ನು ಮಾತ್ರ ತಾನಾಗಿ ಕಲಿತಿತ್ತು. ಆರನೇ ಪ್ರಶ್ನೆ, ಲಕ್ಷ ದಾರಿಗಳ ಚದುರಂಗದಾಟ ಯಾವುದು? ಉತ್ತರ, ಲಕ್ಷ ದಾರಿಗಳ ಚದುರಂಗದಾಟ ಬೃಹತ್ ನಗರಗಳ ಜೀವನ. ಏಳನೇ ಪ್ರಶ್ನೆ ಕನಸು ಬಂಡಿಯ ಕೆಳಗೆ ನಿದ್ರಿಸುವುದು ಹೇಗೆ? ಉತ್ತರ, ಆಸು ಗಂಬಿಯ ಹಾಗೆ ಕನಸು ಬಂಡಿಯ ಕೆಳಗೆ ತತ್ತರಿಸುತ್ತಾ ನಿದ್ರಿಸಬೇಕು. ನಂತರ ನೋಡುತ್ತಿದ್ದೇವೆ ಎರಡು ಅಂಕಗಳ ಪ್ರಶ್ನೆಗಳು. ಎರಡು ಅಂಕಗಳ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮಗು ಹುಟ್ಟಿದ್ದು ಬೆಳೆದದ್ದು ಎಲ್ಲಿ? ಉತ್ತರ, ಮಗು ಹುಟ್ಟಿದ್ದು ಬೆಳೆದದ್ದು ಆಸ್ಪತ್ರೆಯಲ್ಲಿ. ಹುಟ್ಟಿದ್ದು ಆಸ್ಪತ್ರೆಯಲ್ಲಾದರೆ ಬೆಳೆದದ್ದು ಬಸ್, ಟ್ರಾಮ್, ಕಾರು, ಟ್ಯಾಕ್ಸಿ, ಎಲೆಕ್ಟ್ರಿಕ್ ಟ್ರೈನುಗಳಲ್ಲಿ. ನಂತರ ಪ್ರಶ್ನೆ ಎರಡು, ಮಗು ಏನನ್ನು ಕುಡಿದು ಬೆಳೆಯುವುದು? ಮಗು ಕಾಣದ ಹೆಮ್ಮೆಯ ಕೆಚ್ಚಲು ಕರೆದು ಕಳುಹಿಸಿದ ಬಾಟ್ಲಿಯ ಹಾಲನ್ನು, ಡ್ರೈ ವಾಟರನ್ನು, ಸಿರಪ್, ಆರ್ಲಿಕ್ಸ್ಗಳನ್ನು ಕುಡಿದು ಬೆಳೆಯುತ್ತದೆ. ಮೂರನೇ ಪ್ರಶ್ನೆ, ಮಗು ಏನೇನು ಕಲಿಯಿತು? ಉತ್ತರ, ಮಗು ಕ್ಯೂ ನಿಲ್ಲುವುದನ್ನು, ಫುಟ್ಪಾತಿನಲ್ಲೇ ಸಂಚರಿಸುವುದನ್ನು, ರಸ್ತೆ ದಾಟುವಾಗ ಎಚ್ಚರಿಕೆಯನ್ನು, ಎಲ್ಲಿಯೂ ನಿಲ್ಲದೆ ಓಡುವ ಬದುಕನ್ನು, ಹೇಗಾದರೂ ಎಲ್ಲಾದರೂ ಅವರಿವರನ್ನು ತಳ್ಳಿಯಾದರೂ ಸರಿ ಮುನ್ನುಗ್ಗಿ ಒಂದು ಸ್ಥಾನ ಗಿಟ್ಟಿಸಿಕೊಳ್ಳುವುದನ್ನು, ಮಾನವೀಯತೆ ಇಲ್ಲದ ಜನರನ್ನು ಹೀರುವುದನ್ನು ಕಲಿಯುತ್ತದೆ. ನಾಲ್ಕನೇ ಪ್ರಶ್ನೆ, ಮಗುವಿನ ಪಾಲಿಗೆ ತಾಯಿ ಹೇಗಿದ್ದಾಳೆ? ಉತ್ತರ, ದಿನವೂ ಸಾವಿರ ಸಾವಿರ ಗಾಳಿಗಳು, ಅಂದರೆ ಗಾಡಿಗಳ ಚಕ್ರಗಳು ಉರುಳುವ ರಸ್ತೆಗಳ ಹಂಚಿನಲ್ಲಿ ಕೈಯನ್ನು ಹಿಡಿದು ನಡೆಸುವವಳು ತಾಯಿ. ಇರುವ ಒಂದಿಂಚು ಜಾಗದ ಕೋಣೆಯಿಂದಲೇ ಹೊರಗಿನ ಪ್ರಪಂಚದ ಪರಿಚಯ ಮಾಡಿಕೊಡುವವಳು ತಾಯಿ. ತಾಯಿ ಎಂದರೆ ಮಗುವಿನ ಪಾಲಿಗೆ ಇಷ್ಟೇ ಆಗಿದ್ದಾಳೆ. ಐದನೇ ಪ್ರಶ್ನೆ, ತಂದೆ ಮಗುವಿಗೆ ಕಾಣಿಸಿಕೊಳ್ಳುವ ಬಗೆ ಹೇಗೆ? ಬೆಳಗ್ಗಿಂದ ಸಂಜೆವರೆಗೂ ಕಣ್ಮರೆಯಾಗಿ, ಎಲ್ಲೋ ರಜಾದಿನಗಳಲ್ಲಿ ಮಾತ್ರ ಕಣ್ಣಿಗೆ ಕಾಣುವ ಕೆಮ್ಮುತ್ತ ಕೂರುವ ಪ್ರಾಣಿಯಂತೆ ತಂದೆ ಮಗುವಿಗೆ ಕಾಣುತ್ತಾನೆ. ಆರನೇ ಪ್ರಶ್ನೆ, ಮಗು ಕಲಿತ ವಿದ್ಯೆಗಳು ಯಾವ್ಯಾವುವು? ಮಗು ಕಲಿತ ವಿದ್ಯೆಗಳು ಎಂದರೆ ಮಹಾನಗರದಲ್ಲಿ ನಾಲ್ಕು ಗೋಡೆಗಳ ನಡುವೆ ಶಾಲೆ ಕಾಲೇಜುಗಳಲ್ಲಿ ಕಲಿಸಿದ್ದು, ದಾರಿ ಆಕರ್ಷಕ ಜಾಹೀರಾತುಗಳು, ದಾರಿಯಲ್ಲಿ ಕಾಣುವ ಆಕರ್ಷಕ ಜಾಹೀರಾತುಗಳು ತಲೆಯಲ್ಲಿ ತುರುಕಿದ್ದು, ರೇಡಿಯೋಗಳ ವ್ಯಾಪಾರ ವಿಭಾಗ ಪ್ರಭಾವ ಬೀರಿದ್ದು, ಬಸ್ ಸ್ಟಾಪಿನಲ್ಲಿ ನಿಂತಾಗ ಬಣ್ಣಗಳ ಒಂದು ಆಕರ್ಷಣೆಯ ಕಡೆಗೆ ಕಣ್ಣಾಡಿಸುವುದನ್ನು ಮಾತ್ರ ಮಗು ಕಲಿತಂತಹ ವಿದ್ಯೆಗಳು. ಗಮನಿಸಿ, ಮಗು ಕಲಿತ ವಿದ್ಯೆಗಳು ಯಾವ್ಯಾವು ಅಂದರೆ, ಈ ಮಹಾನಗರಗಳಲ್ಲಿ ನಾಲ್ಕು ಗೋಡೆಗಳ ನಡುವೆ ಶಾಲೆಯನ್ನು ನೋಡುವಂತಹದ್ದು, ಕಾಲೇಜುಗಳಲ್ಲಿ ಕಲಿತದ್ದು ದಾರಿ ಪಕ್ಕದಲ್ಲಿ ಆಕರ್ಷಕ ಜಾಹೀರಾತುಗಳನ್ನು, ಇನ್ನು ರೇಡಿಯೋಗಳು ವ್ಯಾಪಾರ ವಿಭಾಗ ಪ್ರಭಾವಗಳನ್ನು, ಇನ್ನು ಬಸ್ ಸ್ಟಾಪಿನಲ್ಲಿ ನಿಂತಾಗ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದು. ಹೀಗಾಗಿದೆ ಮಗು ಕಲಿತಂತಹ ವಿದ್ಯೆಗಳು ಮಹಾನಗರಗಳಲ್ಲಿ. ಏಳನೇ ಪ್ರಶ್ನೆ, ಮುಂಬೈನ ಅವಸರದ ಜೀವನ ಚಿತ್ರಕ್ಕೆ ಎರಡು ಉದಾಹರಣೆಯನ್ನು ನೀಡಿ. ಅವಸರವಾಗಿ ಹೆಜ್ಜೆ ಹಾಕುತ್ತಾ ಧಾವಂತದಿಂದ ಓಡುವ ಜನಗಳು, ಬೆಳಗ್ಗೆ ಏಳುತ್ತಳೆ ಬಟ್ಟೆಯಲ್ಲಿ ಮಯನ ತುರುಕಿಕೊಂಡು ಓಡುತ್ತಾ ರೈಲನ್ನು ಬಸ್ಸನ್ನು ಹಿಡಿದು ಕೆಲಸಕ್ಕೆ ಓಡುವುದು ಮುಂಬೈನ ಅವಸರದ ಜೀವನ ಚಿತ್ರಕ್ಕೆ ಎರಡು ಉದಾಹರಣೆಗಳು. ನಾಲ್ಕು ಅಂಕದ ಪ್ರಶ್ನೆಗಳನ್ನು ಗಮನಿಸಿ. ಪ್ರಶ್ನೆ ಒಂದು, ಮುಂಬೈ ಜಾತಕದಲ್ಲಿ ಮಕ್ಕಳ ಬಾಲ್ಯದ ಚಿತ್ರಣ ಹೇಗಿದೆ ನಿರೂಪಿಸಿ, ಹೇಗೆ ನಿರೂಪಿತವಾಗಿದೆ? ಉತ್ತರ, ಮುಂಬೈ ಮಹಾನಗರಗಳಲ್ಲಿ ಮಕ್ಕಳ ಬಾಲ್ಯದ ಚಿತ್ರಣ ಹೇಗಿದೆ ಎಂದರೆ, ಮಕ್ಕಳು ಆಸ್ಪತ್ರೆಗಳಲ್ಲಿ ಹುಟ್ಟಿ ಬಸ್ಸು, ಟ್ರಾಮ್, ಕಾರು, ಟ್ಯಾಕ್ಸಿ, ಎಲೆಕ್ಟ್ರಿಕ್ ಟ್ರೈನುಗಳನ್ನೇ ನೋಡುತ್ತಾ ಮಕ್ಕಳು ಬೆಳೆಯುತ್ತಾರೆ. ಯಾವುದೇ ಊರನ್ನು ಎಂದೂ ಕಂಡರಿಯದ ಪ್ರಾಣಿಯಾದಂತಹ ಎಮ್ಮೆಯ ಕೆಚ್ಚಲಿನಿಂದ, ಯಾವುದೋ ಊರಿಂದ ತಂದಂತಹ ಎಮ್ಮೆಯ ಕೆಚ್ಚಲಿನಿಂದ ಕರೆದಂತಹ ಹಾಲನ್ನು ಬಾಟ್ಲಿಯಲ್ಲಿ ಕುಡಿದು ಗ್ರೇಪ್ ವಾಟರ್, ಸಿರಮ್ಗಳು, ಆರ್ಲಿಕ್ಸ್ಗಳನ್ನು ಹೀರುಯುತ್ತಾ ಬೆಳೆಯುತ್ತಾರೆ. ಬೆಳಗ್ಗಿನಿಂದ ಸಂಜೆಯವರೆಗೆ ಬಿಡುವಿಲ್ಲದೆ ಸರಿಯುವ ಲಕ್ಷ ಲಕ್ಷ ವಾಹನಗಳು, ಅವಸರದ ಧಾವಂತದ ಓಡಾಟ,
ಜನಗಳು ಮಾತ್ರ ಕಣ್ಣಿಗೆ ಕಾಣುವ ಪ್ರಪಂಚ, ಅಲ್ಲಿ ಕ್ಯೂ ನಿಲ್ಲುವುದು, ಫುಟ್ಪಾತ್ನಲ್ಲಿ ಎಚ್ಚರಿಕೆಯಿಂದ ಸಂಚರಿಸುವುದು, ಎಲ್ಲಿಯೂ ನಿಲ್ಲದಂತೆ ಇತರರನ್ನು ತಳ್ಳಿಯಾದರೂ ಸರಿ ಒಂದು ಸ್ಥಾನ ಪಡೆಯಲು ಪ್ರಯತ್ನಿಸುವುದನ್ನು ಮಾತ್ರ ಇಲ್ಲಿ ಕಲಿಯುತ್ತಾರೆ. ಇನ್ನು ಇರುವಂತಹ ಅಂಗೈಯಗಳದ ಕೋಣೆಯಲ್ಲೇ ತಾಯಿ ಅವರಿಗೆ ಅವರ ಪ್ರಪಂಚವನ್ನು ತೋರುತ್ತಾಳೆ. ತಂದೆ ಎಂದರೆ ಅವರಿಗೆ ಬೆಳಗಿನಿಂದ ಸಂಜೆಯವರೆಗೆ ಕಣ್ಮರೆಯಾಗಿ ದುಡಿದು ಬರುವ ಮತ್ತು ರಜಾದಿನಗಳಲ್ಲಿ ಮಾತ್ರ ಕಾಣಿಸಿಕೊಳ್ಳುವ ಕೆಮ್ಮುತ್ತಾ ಕೂರುವ ಪ್ರಾಣಿ. ಇದು ಮುಂಬೈ ಜಾತಕದಲ್ಲಿ ನಿರೂಪಿತವಾಗಿರುವಂತಹ ಬಾಲ್ಯದ ಚಿತ್ರಣ. ಎರಡನೇ ಪ್ರಶ್ನೆ, ತಂದೆ ತಾಯಿಗಳು ಮಗುವಿಗೆ ಗೋಚರಿಸುವ ಬಗೆಯನ್ನು ವಿವರಿಸಿ. ಇನ್ನು ಮುಂಬೈನಂತಹ ಮಹಾನಗರಗಳಲ್ಲಿ ಮಕ್ಕಳ ಪಾಲಿಗೆ ತಂದೆ ತಾಯಿ ಎಂದರೆ ಸಾವಿರ ಗಾಳಿಗಳು, ಅಂದರೆ ಗಾಡಿಗಳ ಚಕ್ರಗಳು ದಿನವೂ ಬಿಡುವಿಲ್ಲದೆ ಉರುಳಿ ಉರುಳುವ ರಸ್ತೆಗಳ ಪಕ್ಕದಲ್ಲಿ ಕೈಯನ್ನು ಹಿಡಿದು ಸಾವಧಾನವಾಗಿ ವ್ಯವಧಾನವಾಗಿ ಎಚ್ಚರಿಕೆಯಿಂದ ನಡೆಸುವವಳು. ತಾಯಿ ಇರುವ ಒಂದಂಚಿನ ಮನೆಯ ಕೋಣೆಯಲ್ಲೇ ಕುಳಿತು ಹೊರಗಿನ ಪ್ರಪಂಚವನ್ನು ಪರಿಚಯಿಸುವವಳು ತಾಯಿ. ಹಾಗೆಯೇ ಪ್ರಪಂಚದಲ್ಲಿ ಎಚ್ಚರಿಕೆಯಿಂದ ನಡೆಯುವುದನ್ನು ಕಲಿಸುವವಳು ತಾಯಿ. ತಂದೆ ತಾಯಿಯರು ಬೆಳಗ್ಗೆನಿಂದ ಸಂಜೆಯವರೆಗೆ ಕಣ್ಮರೆಯಾಗಿರುತ್ತಾರೆ ಇಲ್ಲಿ ಮಕ್ಕಳಿಗೆ. ಹಾಗೆಯೇ ತಂದೆ ಎಂದರೆ ಬೆಳಗ್ಗೆಯಿಂದ ಸಂಜೆಯವರೆಗೆ ಕಣ್ಮರೆಯಾಗಿ ತುತ್ತಿನ ಚೀಲ, ಅಂದರೆ ತಮ್ಮ ಒಂದು ಜೀವನವನ್ನು ಸಾಗಿಸಲು ದುಡಿದು ದಣಿಯುವ, ಒಮ್ಮೊಮ್ಮೆ ರಜಾದಿನಗಳಲ್ಲಿ ಮಾತ್ರ ಕಣ್ಣಿಗೆ ಬೀಳುವ ಕುಳಿತು ಕೆಮ್ಮುವ ಪ್ರಾಣಿಯ ಹಾಗೆ ತಂದೆ ವಾರಕ್ಕೊಮ್ಮೆ ಕಾಣಿಸುತ್ತಾರೆ. ಇನ್ನು ಪ್ರಶ್ನೆ ಮೂರು, ಮಗು ಕಲಿತದ್ದನ್ನು ಮತ್ತು ವಿದ್ಯಾಭ್ಯಾಸ ಮಾಡುವ ವಿವರಗಳನ್ನು ವಿಶ್ಲೇಷಿಸಿ. ಅಂದರೆ ಮಗು ಮಹಾನಗರಗಳಲ್ಲಿ ಏನನ್ನು ಕಲಿಯುತ್ತದೆ, ವಿದ್ಯಾಭ್ಯಾಸವನ್ನು ಹೇಗೆ ಪಡೆದುಕೊಳ್ಳುತ್ತದೆ ಎಂಬುದನ್ನು ಇಲ್ಲಿ ನೀವು ವಿಶ್ಲೇಷಿಸಬೇಕು. ಉತ್ತರ, ವಿಶಾಲ ಹಾಗೂ ಸುಂದರ ಪ್ರಪಂಚ ಇದ್ದರೂ ಕೂಡ ಪರಿಸರ ನಡುವೆ ಕಲಿಯಬೇಕಾಗಿದ್ದಂತಹ ಪರಿಸರಗಳ ಸುಂದರ ಪ್ರಕೃತಿಯ ಪರಿಸರಗಳ ನಡುವೆ ಕಲಿಯಬೇಕಾಗಿದ್ದ ಮಗು ಉಸಿರು ಕಟ್ಟಿಸುವ ಮಹಾನಗರಗಳ ವಾತಾವರಣದಲ್ಲಿ ಬೆಳೆಯುತ್ತಾ ಯಾಂತ್ರಿಕವಾದಂತಹ ಬದುಕನ್ನು ಕಟ್ಟಿಕೊಳ್ಳುವುದನ್ನು, ಆ ಬದುಕಿಗೆ ಒಗ್ಗಿಕೊಳ್ಳುವುದನ್ನು ಕಲಿಯುತ್ತದೆ. ಆ ಮಕ್ಕಳು ಕ್ಯೂ ನಿಲ್ಲುವುದನ್ನು, ಫುಟ್ಪಾತಿನಲ್ಲೇ ಸಂಚರಿಸಬೇಕು ಎಂಬುದನ್ನು, ರಸ್ತೆ ದಾಟುವಾಗ ಎಚ್ಚರಿಕೆಯಿಂದ ಇರಬೇಕು ಎಂಬುದನ್ನು, ಎಲ್ಲಿಯೂ ನಿಲ್ಲದೆ ಓಡುತ್ತಾ ಅವರಿವರನ್ನು ತಳ್ಳಿಯಾದರೂ ಸರಿ ತನಗಾಗಿ ಮಾತ್ರ ಒಂದು ಜಾಗವನ್ನು ಕಂಡುಕೊಳ್ಳುವುದನ್ನು ಕಲಿಯುತ್ತವೆ. ಆ ಮಗುವಿನ ವಿದ್ಯೆ ಎಂದರೆ ಮಹಾನಗರದ ಯಾವುದೋ ಗೋಡೆಗಳ ನಡುವಿನ ಶಾಲೆ ಕಾಲೇಜುಗಳು ಕಲಿಸಿದ ವಿದ್ಯೆ ಮಾತ್ರ. ದಾರಿ ಬದಿಯ ನೂರಾರು ಬೆಳಗಿನ ಜಾಹೀರಾತುಗಳು, ಅವನ ತಲೆಗೆ ತುಂಬಿದ ರೇಡಿಯೋ, ವ್ಯಾಪಾರ ವಿಭಾಗ ಬೀರುವ ಪ್ರಭಾವಗಳು ಮಾತ್ರವೇ ಜ್ಞಾನ. ಇನ್ನು ಸ್ವಂತ ಬುದ್ಧಿಯಿಂದ ಕಂಡು ಕೇಳಿ ಕಲಿತದ್ದೇನೂ ಇರುವುದಿಲ್ಲ ಆ ಮಕ್ಕಳಿಗೆ. ಅವರು ಕಲಿಯುವುದು ಮಾತ್ರ ಬಸ್ ಸ್ಟಾಪ್ನಲ್ಲಿ ನಿಂತು ಬಣ್ಣ ಬಣ್ಣಗಳನ್ನು ನೋಡುವಂತಹದ್ದು, ಹಾಗೆಯೇ ಅವುಗಳನ್ನು ನೋಡಿ ಕಲಿಯುವಂತಹದ್ದು ಮಾತ್ರ ಆ ಮಕ್ಕಳ ಪಾಲಿಗೆ ಉಳಿಯುತ್ತದೆ. ನಾಲ್ಕನೇ ಪ್ರಶ್ನೆ, ನಗರ ಜೀವನದ ಯಾಂತ್ರಿಕ ವಿವರಗಳು ಕವಿತೆಯಲ್ಲಿ ಹೇಗೆ ಚಿತ್ರಣಗೊಂಡಿದೆ ವಿವರಿಸಿ. ಉತ್ತರ, ನಗರ ಜೀವನವು ಹುಟ್ಟಿನಿಂದ ಸಾಯುವವರೆಗೂ ಅತಂತ್ರವಾದ ಮರುಕ ಹುಟ್ಟಿಸುವಂತಹ ಯಾಂತ್ರಿಕ ಬದುಕಾಗಿದೆ. ಮಗು ಹುಟ್ಟುವುದೇ ಆಸ್ಪತ್ರೆಯಲ್ಲಿ. ಕೃತಕ ಹಾಗೂ ಸತ್ವವಿಲ್ಲದ ಆಹಾರ, ಕಲುಷಿತ ವಾತಾವರಣ, ನಿರಾಳವಾಗಿ ಎಲ್ಲಿಯೂ ಕೂಡ ಓಡಾಡುವ ಹಾಗೆ ಇಲ್ಲ. ಸ್ವತಂತ್ರವಾಗಿ ಎಲ್ಲಿಯೂ ಕೂಡ ಓಡಾಡುವಂತಿಲ್ಲ. ಬದುಕು ಕಟ್ಟಿಕೊಳ್ಳಲು ಎಲ್ಲಿಯೂ ಕೂಡ ನಿಲ್ಲದೆ ಓಡುತ್ತಿರಬೇಕು. ಅವರಿವರನ್ನು ತಳ್ಳಿಯಾದರೂ ಕೂಡ ಒಂದು ಜಾಗವನ್ನು ಗಿಟ್ಟಿಸಿಕೊಳ್ಳಬೇಕು. ಇರುವ ಅಂಗೈ ಅಗಲದ ಮನೆಯಲ್ಲಿ ಪ್ರಪಂಚವನ್ನು ಕಾಣಬೇಕು. ತಂದೆ ತಾಯಿಗಳು ತಮ್ಮ ಮಕ್ಕಳಲ್ಲಿ ಮಮತೆ ವಾತ್ಸಲ್ಯಗಳನ್ನು ವ್ಯಕ್ತಪಡಿಸಲು ಕೂಡ ಸಮಯ ಇರುವುದಿಲ್ಲ. ನಾಲ್ಕು ಗೋಡೆಗಳ ಕೋಣೆಯಲ್ಲಿ ಶಾಲೆಗಳಲ್ಲಿ ಕಲಿಯುವುದೇ ವಿದ್ಯೆ. ಜಾಹೀರಾತು, ರೇಡಿಯೋಗಳು ನೀಡುವ ಪ್ರಚಾರ, ಇವುಗಳೇ ಅವರ ಜ್ಞಾನದ ರಹದಾರಿಗಳು. ಇನ್ನು ಬದುಕು ಎಂಬ ಚದುರಂಗದ ಆಟದಲ್ಲಿ ಯಾರದೋ ಕೈ ಗೊಂಬೆಗಳಾಗಿ ದುಡಿಯುವುದು, ಮುಂಜಾನೆ ಎದ್ದ ತಕ್ಷಣ ಬಟ್ಟೆಯಲ್ಲಿ ಮೈಯನ್ನು ತುರುಕಿಸುತ್ತಾ ಪುರುಸೊತ್ತಿಲ್ಲದೆ ಬಸ್ಸನ್ನೋ ರೈಲನ್ನೋ ಹಿಡಿದು ಸಂಜೆವರೆಗೂ ದುಡಿದು ಎಷ್ಟೋ ರಾತ್ರಿಯಲ್ಲಿ ಮನೆಗೆ ಬಂದು ತಂಗಳನ್ನವನ್ನು ತಿಂದು ಬಿದ್ದುಕೊಳ್ಳುವುದು,
ಬಾಡಿಗೆ ಮನೆಯ ನೆರಳಿನಲ್ಲಿಯೇ ನೆರಳುತ್ತಾ ಬದುಕುವುದು. ಹೀಗೆ ನಗರ ಜೀವನದ ಯಾಂತ್ರಿಕ ವಿವರಗಳು ಕವಿತೆಯಲ್ಲಿ ಚಿತ್ರಣಗೊಂಡಿದೆ. ಇನ್ನು ಭಾಷಾಭ್ಯಾಸ ಅಂದರೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ನೋಡೋಣ. ಗಮನಿಸಿ, ನಿಷೇಧಾರ್ಥಕ ಪದಗಳನ್ನು ಬರೆಯಿರಿ ಅಂತ. ಇಲ್ಲಿ ಗಮನಿಸಿ ನಿಷೇಧಾರ್ಥಕ ಪದಗಳನ್ನು ಬರೆಯುವುದು ಹೇಗೆ? ನಿಲ್ಲು ನಿಲ್ಲದಿರು, ತಳ್ಳು ತಳ್ಳದಿರು, ಕಾಣು ಕಾಣದಿರು. ಹಾಗೆಯೇ ಅನ್ಯ ದೇಶೀಯ ಪದಗಳು ಅಂದರೆ ಬಸ್ಸು, ಟ್ರಾಮ್, ಕಾರು, ಟ್ಯಾಕ್ಸಿ, ಎಲೆಕ್ಟ್ರಿಕ್ ಟ್ರೈನ್, ರೈಡ್, ಸಿರಪ್, ಆರ್ಲಿಕ್ಸ್, ಫುಟ್ಪಾತ್, ಕ್ಯೂ, ಕಾಲೇಜು, ರೇಡಿಯೋ, ಬಸ್ ಸ್ಟಾಪ್, ರೈಲು. ಹೀಗೆ ನಾವು ಅನ್ಯ ದೇಶೀಯ ಪದಗಳನ್ನು ಕೂಡ ಪದ್ಯದಲ್ಲಿ ಪಟ್ಟಿ ಮಾಡಬಹುದು. ವಿಭಕ್ತಿ ಪ್ರತ್ಯಯಗಳನ್ನು ಗಮನಿಸಿ. ಇಲ್ಲಿ ವಿಭಕ್ತಿ ಪ್ರತ್ಯಯಗಳು ಯಾವ್ದಾವುದಿದೆ ಅಂತ, ಬೆಳಗಿಂದ, ಇಂದ ಅನ್ನುವಂತಹದ್ದು ಇದು ತೃತೀಯ ವಿಭಕ್ತಿ. ಪ್ರಥಮವು, ದ್ವಿತೀಯ, ಇಂದ, ತೃತೀಯ, ಎ, ಇಕೆ, ಚತುರ್ಥಿ, ಪಂಚಮಿ, ಹೀಗೆ ವಿಭಕ್ತಿ ಪ್ರತ್ಯಯಗಳಲ್ಲಿ ಇಲ್ಲಿ ಬೆಳಗಿಂದ ಎನ್ನುವಂತಹ ಪದದಲ್ಲಿ ಇಂದ ಎನ್ನುವುದು ತೃತೀಯ ವಿಭಕ್ತಿ. ನಡೆಸಿದವಳು, ಈ ಪ್ರಥಮ, ಇಲ್ಲಿ ನಾವು ನಡೆಸಿದವಳು ಎನ್ನುವಂತಹ ಪದದಲ್ಲಿ ಪ್ರಥಮ ವಿಭಕ್ತಿಯನ್ನು ನೋಡಬಹುದು. ಪ್ರಥಮ ಹೂ, ನಡೆಸಿದವಳು ಹೂ ಪ್ರತ್ಯಯ ಬರುತ್ತೆ, ಆದ್ದರಿಂದ ಇದೊಂದು ಪ್ರಥಮ ವಿಭಕ್ತಿ. ಬಸ್ ಸ್ಟಾಪಿನಲ್ಲಿ, ಇಲ್ಲಿ ಅಲ್ಲಿ ಎನ್ನುವಂತಹದ್ದು ಯಾವ ವಿಭಕ್ತಿ ಪ್ರತ್ಯಯ? ಸಪ್ತಮಿ ವಿಭಕ್ತಿ ಪ್ರತ್ಯಯ. ಇನ್ನು ಕಾಲಸೂಚಕ ಪ್ರತ್ಯಯಗಳನ್ನು ನೋಡೋದಾದರೆ, ಕಳುಹಿಸಿದ ಅನ್ನೋದು ಭೂತಕಾಲ, ಭೂತಕಾಲ ಕಾಲಸೂಚಕ ಪ್ರತ್ಯಯವನ್ನು ನೋಡ್ತೀವಿ. ಆದರೆ ಹಿಡಿಯುವುದು ಅನ್ನೋದು ಭವಿಷ್ಯತ್ ಕಾಲ ಪ್ರತ್ಯಯ, ಹಿಡಿಯುವುದು ಭವಿಷ್ಯತ್ ಕಾಲ. ತತ್ತರಿಸುವುದು ಇದು ವರ್ತಮಾನ ಕಾಲ. ಇನ್ನು ಕ್ರಿಯಾಸೂಚಿಗಳ ವ್ಯಾಕರಣ ವಿಶೇಷವನ್ನು ತಿಳಿಸಿ ಅಂತ ಕೇಳಲಾಗಿದೆ. ನಿಲ್ಲು, ಸಂಚರಿಸು, ಓಡು, ಬೇರೂರು, ಹೀರು, ಇವು ವಿದ್ಯಾರ್ಥಕ ಕ್ರಿಯಾರೂಪಗಳಾಗಿವೆ. ವಿದ್ಯಾರ್ಥಕ ಅಂದರೆ ಆಜ್ಞೆಯನ್ನು ನೀಡುವಂತಹ ಕ್ರಿಯಾಪದಗಳಾಗಿವೆ. ಇದಾಗಿದೆ ಪದ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳು. ಸಾಂದರ್ಭಿಕ, ಒಂದು ವಾಕ್ಯ, ಎರಡು ವಾಕ್ಯ, ಮೂರು ನಾಲ್ಕು ವಾಕ್ಯಗಳನ್ನು ವಿಸ್ತರಿಸಿ ಬರೆಯುವಂತಹದ್ದು, ಹಾಗೂ ಭಾಷಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ನೀವು ತಿಳಿದುಕೊಳ್ಳಬೇಕಾದಂತಹ ವಿವರಣೆ. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತಷ್ಟು ವಿಡಿಯೋಗಳಿಗಾಗಿ ಧನ್ಯವಾದಗಳು.